ಕೊರೋನಾ ಲಸಿಕೆ ಪಡೆಯೋದಕ್ಕೆ ಜನರ ನೂಕು ನುಗ್ಗಲು ಕಂಡುಬಂತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಜಿಲ್ಲೆಯ ಭಟ್ಕಳದಲ್ಲಿ ನಡೆದಂತಹ ಘಟನೆ ಇದು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ಮಾಸ್ಕ್ ಕೂಡ ಧರಿಸದೆ ಲಸಿಕೆ ಪಡೆಯೋದಕ್ಕೆ ಜನ ನೂಕು ನುಗ್ಗಲು ಮಾಡಿದರು. ಸಾಮಾಜಿಕ ಅಂತರ ಕಾಪಾಡಿ ಅಂತ ಎಷ್ಟು ತಿಳಿ ಹೇಳಿದ್ರು ಕೂಡ ಜನ ಕೇರ್ ಮಾಡಿಲ್ಲ. ಸಾರ್ವಜನಿಕರ ಈ ವರ್ತನೆಗೆ ಆರೋಗ್ಯ ಸಿಬ್ಬಂದಿ ಸುಸ್ತೋಸುಸ್ತು. ಘಟನಾ ಸ್ಥಳಕ್ಕೆ ವೈದ್ಯಾಧಿಕಾರಿ ಸವಿತಾ, ಸಿಪಿಐ ದಿವಾಕರ್ ಕೂಡ ದೌಡಾಯಿಸಿದರು. ಲಸಿಕೆ ಪಡೆಯೋದೇ ಕೊರೋನಾ ಬರದಿರಲಿ ಎನ್ನುವಂತಹ ದೃಷ್ಟಿಯಿಂದ. ಆದರೆ ಅದರ ಜೊತೆಗೆ ಕೋವಿಡ್ ನಿಯಮವನ್ನು ಪಾಲಿಸದೆ ಹೋದರೆ ಲಸಿಕೆ ಪಡೆಯುವಷ್ಟರಲ್ಲೇ ಕೊರೋನಾ ಬಂದ್ಬಿಡುತ್ತೆ. ಅದನ್ನ ಜನ ಮೈ ಮರೆತಂತೆ ಕಂಡು ಬರ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅಪಾಯ ಕಣ್ಣಿಗೆ ರಾಚ್ತಾ ಇದೆ. ಈ ರೀತಿಯಲ್ಲಿ ಗುಂಪು ಕೂಡಿದ್ದಾರೆ ಜನ. ಪರಿಪರಿಯಾಗಿ ಅವರಿಗೆ ತಿಳಿಸಿದ್ರು, ಸಾಮಾಜಿಕ ಅಂತರ ಕಾಪಾಡಿ ಅಂದ್ರೂ ಕೂಡ ಕೇರ್ ಮಾಡಿಲ್ಲ. ಸಾರ್ವಜನಿಕರ ಈ ವರ್ತನೆಯಿಂದಾಗಿ ಆರೋಗ್ಯ ಸಿಬ್ಬಂದಿ ಸುಸ್ತಾ ಇಲ್ಲ ಈ ಜನರನ್ನು. ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಚಿತ್ರಣ ನೋಡ್ತಾ ಇದ್ದೀವಿ, ಗುಂಪುಗೂಡಿರುವಂತಹ ಜನರನ್ನು. ಮತ್ತೊಂದು ಕಡೆ ಬೆಂಗಳೂರಿನ ಕೆಸಿ ಜನರಲ್ನ ಚಿತ್ರಣ. ಸಾಲುಗಟ್ಟಿ ನಿಂತಿದ್ದಾರೆ ಜನ, ಲಸಿಕೆ ಪಡೆಯೋದಕ್ಕೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ, ಮಾಸ್ಕ್ ಧರಿಸಿದ್ದಾರೆ. ಆದರೂ ಅಲ್ಲಲ್ಲಿ ಕೆಲ ಜನ ಗುಂಪುಗೂಡುವಂತಹ ಕೆಲ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಹಾಗಲ್ಲ, ಪೂರ್ತಿ ಗುಂಪುಗೂಡ್ಬಿಟ್ಟಿದ್ದಾರೆ. ನೂಕು ನೂಕಲು ಲಸಿಕೆ ಪಡೆಯೋದು ಕೊರೋನಾ ಬರದಿರಲಿ ಅಂತ. ಆದರೆ ಈ ರೀತಿಯಲ್ಲಿ ಗುಂಪುಗೂಡಿದ್ರೆ ಲಸಿಕೆ ಪಡೆಯುವ ಮುನ್ನವೇ ಕೊರೋನಾ ವಕ್ರಿಸುತ್ತೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಜನ. ಎಚ್ಚರಿಕೆಯನ್ನು ವಹಿಸಲೇಬೇಕಿದೆ. ಸಿಬ್ಬಂದಿ ಸುಸ್ತಾಗಿದ್ದಾರೆ ಇವರನ್ನ ನಿಯಂತ್ರಿಸುವಷ್ಟರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.